ಕೊರೋನಾ ಕಾರಣದಿಂದಾಗಿ ಉಲ್ಬಣಿಸಿದ ತೀವ್ರ ಅನಾರೋಗ್ಯದಿಂದಾಗಿ ಗೌಹಾತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ತರುಣ್ ಗೊಗೋಯ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಅಸ್ಸಾಂ ರಾಜ್ಯದ ಹಿರಿಯ ರಾಜಕೀಯ ಧುರೀಣ ಎಂದೇ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಪಡೆದು 2001 ರಿಂದ 2016 ರವರೆಗೆ ಸತತ 15 ವರ್ಷಗಳ ಕಾಲ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತಿ ತರುಣ್ ಗೊಗೋಯ್ ಅವರದಾಗಿದೆ ತರುಣ್ ಗೊಗೋಯ್ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸಂದರ್ಭದಲ್ಲೇ ಪ್ರಸ್ತುತ ಮುಖ್ಯಮಂತ್ರಿಯಾಗಿರುವ ಸರ್ಬಾನಂದ ಸೋನೋವಾಲ್ ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯ ಸ್ಥಿತಿಯ ಕುರಿತು ವಿಚಾರಿಸಿದರು ಅಲ್ಲದೆ ತರುಣ್ ಗೊಗೋಯ್ ಶೀಘ್ರದಲ್ಲೇ ಗುಣಮುಖರಾಗಿ ಹಿಂದಿರುಗಲಿದ್ದಾರೆ ಎಂದು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆದರೆ ದುರಾದೃಷ್ಟವಶಾತ್ ತರುಣ್ ಗೊಗೋಯ್ ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದು ವಿಷಯ ತಿಳಿದ ಗಣ್ಯರು ಅವರ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ ಸುಪ್ರಸಿದ್ಧ ಟೆಕ್ಸ್ಟೈಲ್ ಸಂತೋಷ್ ಫ್ಯಾಷನ್ ಪ್ಲಾಜಾ ಕಡಿಮೆ ಖರ್ಚು ಹೆಚ್ಚಿನ ಲಾಭ ಸಾಲಿಮಠ್ ಕಾಂಪ್ಲೆಕ್ಸ್ ನಗರಸಭೆ ಎದುರಿಗೆ ಬಸ್ ಸ್ಟ್ಯಾಂಡ್ ಹತ್ತಿರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ